ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಫ್ರೆಂಡ್ಸ್, ಇವತ್ತು ನಾನು ಕಿಬೋ ಕಂಪನಿ MDರವರು ಮಾತಾಡಿರ್ತಕ್ಕಂಥ ವಿಷಯಗಳನ್ನು ತೆಲುಗಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ನನ್ನ ಎಲ್ಲ ಕರ್ನಾಟಕದ ಕನ್ನಡ ಭಾಷೆಯ ಮಿತ್ರರಿಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕಿಬೋ ಕಂಪನಿಯಲ್ಲಿ ಮತ್ತು ಕ್ರಿಪ್ಟೋ ಕಾಯಿನ್ನಲ್ಲಿ ನಮ್ಮ ಅಖಿಲಪರ್ತಿ ವೆಂಕಟರಾವ್ ಸರ್ ಏನೇನು ಬದಲಾವಣೆಗಳನ್ನು ಮಾಡಿದ್ದಾರೆ, ಏನೇನು ಅಪ್ಡೇಟನ್ನು ತಂದಿದ್ದಾರೆ ಅನ್ನೋದ್ರ ಕುರಿತು ಮಾತಾಡ್ತಾ ಇದ್ದೇನೆ. ನಾವು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಮುಂದುವರಿಸ್ತಾ ಇದ್ದೀವಿ ಮತ್ತು ನಡೆಸ್ತಾ ಇದ್ದೇವೆ. ಎಂಥ ಸಮಸ್ಯೆಗಳಾದರೂ ಪರಿಹಾರವನ್ನು ಹುಡುಕಲೇಬೇಕು ಮತ್ತು ಪರಿಹಾರವನ್ನು ಸೂಚಿಸಲೇಬೇಕು. ನಿಮ್ಮ ಅವಸರಗಳಿಗೆ ತಕ್ಕಂತೆ ನಾವು KEXChange ನಲ್ಲಿ ಕಾಯಿನ್ಗಳನ್ನು ಕಳಿಸ್ತಾನೆ ಇರ್ತೇವೆ. ಆ ಕಾಯಿನ್ಗಳನ್ನು ನೀವು ಯಾವಾಗ ಬೇಕಾದರೂ ನೀವು ಮಾರ್ಕೊಳ್ಳಬಹುದು. ಬಟ್ ಅದು ನಿಯಮಾನುಸಾರ ಏನು ಪದ್ಧತಿಗಳು ಏನಿರ್ತವೆ ಆವಾಗ ನಿಮಗೆ ಮಾರ್ಕೊಳ್ಳಿಕ್ಕೆ ಬರ್ತದೆ. ಇವುಗಳ ಜೊತೆಗೆ ನಾವು ನಮ್ಮ ಜನರಿಗಾಗಿಯೇ ಅನುಕೂಲ ಆಗಲಿ ಅಂತ ಹೇಳೇನೆ, ಕೆಲವು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ನಲ್ಲಿ ನಮ್ಮ ಕಿಬೋ ಕಾಯಿನ್ಗಳನ್ನು ಇಡ್ತಾ ಇದ್ದೇವೆ. ಅಲ್ಲಿಯೂ ಸಹಿತ ನಮ್ಮ ಕಿಬೋ ಕಾಯಿನ್ಗಳನ್ನು ಮಾರಿಕೊಂಡು ಹೆಚ್ಚಿನ ರೇಟಿಗೆ ಹೆಚ್ಚಿನ ಬೆಲೆಗೆ ಮಾರಿಕೊಂಡು ನೀವು ಸಹಿತ ಆರ್ಥಿಕವಾಗಿ ಸಬಲರಾಗಬಹುದು ಅನ್ನೋ ಒಂದು ಉದ್ದೇಶದಿಂದ, ಹಾಗೆ ಕಿಬೋ ಕಂಪನಿ MDರವರು ಹೇಳಿರ್ತಕ್ಕಂಥ KGC ಆಗಲಿ BCT ಆಗಲಿ ಎಕ್ಸ್ಚೇಂಜ್ಗಳನ್ನು ನಾವು ತರ್ತಾ ಇದ್ದೇವೆ. ಆ ಎಕ್ಸ್ಚೇಂಜ್ಗಳಲ್ಲಿ ಸಹಿತ ನೀವು ಕಾಯಿನ್ಗಳನ್ನು ಮಾರ್ಕಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು KEXChange ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ನಲ್ಲಿ ಕೆಲವೊಂದು ಟೆಕ್ನಿಕಲ್ ಆಗಿ ಸ್ವಲ್ಪ ಅರ್ಥ ಆಗದೇ ಇರತಕ್ಕಂಥವ್ರಿಗೆ, ಈ ಹಿಂದೆ ನಾವು ಲೋಕಲ್ ಕಿಬೋ ಲೋಕಲ್ ಎಕ್ಸ್ಚೇಂಜಲ್ಲಿ ಯಾವ ಥರ ನಾವು ನಾನ್ ಸ್ಟೇಕಬಲ್ ಕಾಯಿನ್ಗಳನ್ನು ಮಾರ್ಕೊಳ್ತಾ ಇದ್ವಿ, ಅದೇ ರೀತಿಯಲ್ಲೇ ಮಾರ್ಕೊಳ್ತಕ್ಕಂಥ ಒಂದು ಆಪ್ಷನ್ಗಳನ್ನು ಅದೇ ಸ್ಥಳದಲ್ಲೇ ತರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಈ ತಿಂಗಳಲ್ಲೇ KGC ಸಹಿತ ನಾನು ಬಿಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಅಂದರೆ ಒಂದು ಕಾಯಿನನ್ನು ನೀವು ಎಷ್ಟಕ್ಕಾದರೂ ಮಾರ್ಕೋಬಹುದು, ಎಷ್ಟು ಪೇಮೆಂಟ್ ಆದರೂ ಇಟ್ಕೊಳ್ಬೋದು. ಹಾಗೆ ಮಾರಿಕೊಳ್ಳಬೇಕೆಂಬುದು ಸಹ ಯಾವ ಥರ ಮಾರ್ಕೊಳ್ಬೇಕು ಅನ್ನೋದ್ರದ್ದು ಒಂದು ಸಿಂಪಲ್ ಆಗಿರುವಂತೆ ಆಪ್ಷನನ್ನು ತರ್ತಾ ಇದ್ದೇನೆ, ಕೊಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಾರಿಕೊಳ್ಳುವುದು ತುಂಬ ಈಸಿ ಇರ್ತದೆ, ಪೇಮೆಂಟ್ ಸಹಿತ ತುಂಬ ಸರಳವಾಗಿ ಸುಲಭವಾಗಿ ನೀಟಾಗಿ ಬರುವಂತೆ ಮತ್ತು ಯಾವುದೇ ಸಮಸ್ಯೆಗಳು ಬರದಂತೆ ನಿಮಗೆ ಅಮೌಂಟ್ ಬರ್ತಕ್ಕಂಥ ರೀತಿಯಲ್ಲಿ ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದೆ. ಮತ್ತು ನನ್ನ ಜೊತೆ ದೊಡ್ಡದಾಗಿ ಕೇಳ್ತಕ್ಕಂಥ ಸಮಸ್ಯೆಗಳು ಸಹಿತ ಬರೋದಿಲ್ಲ. ಅಂದರೆ ಇಷ್ಟು ಈಸಿಯಾಗಿ ಕೊಟ್ಟರೆ ನಿಮ್ಗೆ ಯಾವುದು ಕಂಪ್ನಿ MDರವರಿಗೆ ಸಮಸ್ಯೆ ಅಂತೇಳಿ ಹೇಳ್ಕೊಳ್ತಕ್ಕಂಥದ್ದು ಇರೋದಿಲ್ಲ. ನಮ್ಮ ಪ್ರಾಜೆಕ್ಟ್ಗಳು ಯಾವಾಗಿವೆ ಅವುಗಳೆಲ್ಲವುಗಳಲ್ಲಿ ಸಹಿತ ನಮ್ಮ ಕಾಯಿನ್ಗಳನ್ನು ಇಡಬೇಕಾದರೆ ಕೊಂಡುಕೊಳ್ಬೇಕಾದ್ರೆ ಎಕ್ಸ್ಚೇಂಜ್ ಇತರೆ ಎಕ್ಸ್ಚೇಂಜ್ನಲ್ಲಿ ಕೊಂಡುಕೊಳ್ಳಬಹುದು. ಹಾಗೆ 2,300 ಕೋಟಿ ನಮ್ಮ ಕಿಬೋ ಕ್ರಿಪ್ಟೋ ಕಾಯಿನ್ಗಳನ್ನು ವೈಟ್ ಪೇಪರ್ನಲ್ಲಿ ಬರೆದು ಅದನ್ನು ಸಂಪೂರ್ಣವಾಗಿ ನಾನು ಮುಗಿದಿದೆ, ಆಗಲಿ ಸಂಪೂರ್ಣವಾಗಿ ಮುಗಿದಿದೆ, ಅದನ್ನು ನಾನು ಬಿಡ್ತಾ ಇದ್ದೇನೆ. ವಿಶ್ವದಾದ್ಯಂತ ಹೋಗಲು ವೈಟ್ ಪೇಪರು, ಅಂದರೆ ಈ ಪ್ರಪಂಚದಾದ್ಯಂತ ಈ ವೈಟ್ ಪೇಪರು ಹೋಗಬೇಕು ಮತ್ತು ಇದರ ಬೆಲೆ ಬರುವಂತೆ, ಈ ವೈಟ್ ಪೇಪರಿಂದಲೂ ಸಹಿತ ನಮಗೆ ಕಾಯಿನ್ಗಳ ಬೆಲೆ ಬರ್ತಕ್ಕಂಥದ್ದು ಒಂದು ಒಳ್ಳೆಯ ಆಲೋಚನೆ ಮಾಡಿ ಅದನ್ನು ಬಿಡುಗಡೆ ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದೆ. ಹಾಗೆ ಓನ್ ಕಾಯಿನು, ಓನ್ ಎಕ್ಸ್ಚೇಂಜು ಮತ್ತು ಓನ್ ಬ್ಲಾಕ್ ಚೈನು ಎಲ್ಲವೂ ಇದ್ದಾಗ ನಮ್ಮ ಕಾಯಿನ್ ಯಾಕೆ ಡೆವಲಪ್ಮೆಂಟ್ ಆಗಲ್ಲ, ಯಾಕೆ ನಮ್ಮ ಕಾಯಿನು ಜಾಸ್ತಿ ರೇಟ್ಗೆ ಹೋಗಲ್ಲ ಹೇಳಿ ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮ ಕಿಬೋ ಕಂಪ್ನಿ MDರವರು. ನಮ್ಮ ಕಾಯಿನ್ಗಳನ್ನು ಯಾವ ಎಕ್ಸ್ಚೇಂಜ್ನಲ್ಲಾದರೂ ಮಾರ್ಕೊಳ್ಳಬಹುದು ಮತ್ತು ಯಾರಿಗಾದರೂ ಅಂಥ ಎಕ್ಸ್ಚೇಂಜ್ಗಳು ಕಷ್ಟವಾದವರಿಗೆ ಈ ಹಿಂದೆ ನಾನ್ ಸ್ಟಿಕಬಲ್ ಕಾಯಿನ್ಗಳನ್ನು ಮಾರಿಕೊಂಡಂತೆ ಅಷ್ಟೇ ಈಸಿಯಾಗಿ ಅದೇ ಸ್ಥಳದಲ್ಲೇ ನಮ್ಮ ಕಿಬೋ ಎಕ್ಸ್ಚೇಂಜ್ ಅಂತ ಇಂಥ ಏನಿತ್ತೋ ನಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಅದೇ ಥರ ಆಪ್ಷನನ್ನು ಕೊಟ್ಟು ಮಾರ್ಕೊಳ್ತಕ್ಕಂಥ ಕಾಯಿನ್ಗಳನ್ನು ಮಾರ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು BCT ಎಕ್ಸ್ಚೇಂಜ್ನಲ್ಲಿ ಇಲ್ಲ, ನನಗೆ
ಕೆ ಎಕ್ಸ್ಚೇಂಜ್ನಲ್ಲಿ ಅಲ್ಪ ಸ್ವಲ್ಪ ನನಗೆ ಟ್ರೇಡಿಂಗ್ ಮಾಡ್ತಕ್ಕಂಥ ನಾಲೆಡ್ಜ್ ಇದೆ, ಟ್ರೇಡಿಂಗ್ ಮಾಡಲು ಬರ್ತಾ ಇದೆ ಅಂತ ಅಂದರೆ ಅವರು ಸಹಿತ ಕೆ ಎಕ್ಸ್ಚೇಂಜಲ್ಲಿ ಹೋಗಿ ಕಾಯಿನ್ಗಳನ್ನು ಮಾರಬಹುದು ಮತ್ತು ಕೊಂಡುಕೊಳ್ಳಬಹುದು ಅಂಥೇಳಿ ನಮ್ಮ ಕಿಬೋ ಕಂಪನಿ ಎಂಡಿರವರು ಹೇಳ್ತಾ ಇದ್ದಾರೆ. ಬಟ್ ನೀವು ಎಲ್ಲಿಯಾದರೂ ಸಹಿತ ನೀವು ಕಾಯಿನ್ಗಳನ್ನು ಮಾರ್ಕೋಬಹುದು, ಎಲ್ಲರಿಗೂ ಟ್ರೇಡಿಂಗ್ ಮಾಡುವುದು ಅಭ್ಯಾಸವಾಗಲಿ ಅಂತೇಳಿನೇ ಬಿ ಸಿ ಟಿ ತರ್ತಾ ಇದ್ದೇನೆ. ಮತ್ತು ಬ್ಲಾಕ್ ಚೈನ್ ಟೆಕ್ನಾಲಜಿ ಮತ್ತು ಕೆ ಎಕ್ಸ್ಚೇಂಜು, ಬಿ ಸಿ ಟಿ, ಕೆ ಜಿ ಸಿ ಎಲ್ಲವುಗಳನ್ನು ರಿಲೀಸ್ ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮ ಕಿಬೋ ಕಂಪನಿಯ ಎಂಡಿರವರು. ಸ್ಟೇಕ್ಡ್ ಕಾಯಿನ್ಗಳಿಗೆ ಈಗಾಗಲೇ ನಾನು ತೋರಿಸಿದಂತೆ ಡಿ ಟಿ ಎಚ್ ಆಗಲಿ ಒ ಟಿ ಟಿಗಾಗಲಿ ಕೂಪನ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಅಲ್ಲಿ ಸಹಿತ ಕಾಯಿನ್ಗಳನ್ನು ಮಾರ್ಕೊಳ್ತಕ್ಕಂಥದ್ದು ದುಡ್ಡು ಮಾಡ್ಕೊಳ್ತಕ್ಕಂಥದ್ದು ಒಂದು ಅವಕಾಶ ಮಾಡಿಕೊಟ್ಟಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಆಸ್ ಇಟ್ ಈಸ್ ಆಗಿ ಅವ್ರಿಗೆ ಬಂದಿರತಕ್ಕಂಥ ಅಂದರೆ ಅಚೀವರ್ಸ್ ಯಾರು ಇದ್ದಾರೆ, ಕಾರ್ ಆಗಲಿ ಬೈಕ್ ಆಗಲಿ, ಅಂಥ ಇ ಎಮ್ ಐ ಕಾಯಿನ್ಗಳನ್ನು ಮಾರಿಕೊಳ್ಳಬಹುದು. ಮತ್ತು ನಿಮಗೆ ಇಷ್ಟವಾದ ಕಡೆ ಕಾಯಿನ್ಗಳನ್ನು ಮಾರಿಕೊಳ್ಳಿ. ಈ ತಿಂಗಳ ಕೊನೆಯಲ್ಲಿ ಈ ಕೆಲಸಗಳೆಲ್ಲವುಗಳನ್ನು ನನ್ನ ಕಂಪ್ಲೀಟ್ ಆಗುತ್ತವೆ. ಮಾತಿನಂತೆ ಒಂದನೇ ವಾರದಲ್ಲಿ, ಎರಡನೇ ವಾರದಲ್ಲಿ, ಮೂರನೇ ವಾರದಲ್ಲಿ, ನಾಲ್ಕನೇ ವಾರದಲ್ಲಿ ಯಾವುದು ಬಿಡಬೇಕು ಎಲ್ಲವುಗಳನ್ನು ಸಹಿತ ರಿಲೀಸ್ ಮಾಡ್ತೇನೆ. ಹಳೆಯ ಪೇಮೆಂಟ್ಗಳು ಸಹಿತ ಯಾರ್ಯಾರಿಗೆ ಬರಬೇಕಾಗಿದೆಯೋ ಅವೆಲ್ಲವುಗಳು ಸಹಿತ ಪೇಮೆಂಟ್ಗಳು ಬರುವಂತೆ ನಾನು ಮಾಡ್ತೇನೆ. ಅದಕ್ಕೆ ಸಂಬಂಧಿಸಿದ ಮೇಲ್ಗಳನ್ನು ಕೊಡ್ತೇನೆ. ಆ ಮೇಲ್ಗಳಿಗೆ ಎಸ್ ವಿ ಅಕೌಂಟ್ಗಳನ್ನು, ಕೆ ಜಿ ಎ ನಂಬರನ್ನು ಮತ್ತು ಎಷ್ಟು ಹಣ ಬರಬೇಕು ಅನ್ನೋದ್ರದ್ದು ನೀವು ಕಳಿಸಿದರೆ ನಾನು ಹಣ ಬರುವಂತೆ ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮ ಕಿಬೋ ಕಂಪನಿ ಎಂಡಿರವರು. ಮುಖ್ಯವಾದ ಸಮಸ್ಯೆಗಳು ಯಾವುವು ಅಂತೇಳಿದರೆ ಇಲ್ಲಿ ಅವೆಲ್ಲವುಗಳನ್ನು ನಾವು ಕಂಪ್ಲೀಟ್ ಮಾಡುತ್ತೇವೆ. ನೀವು ಯಾವುದೇ ಸಮಸ್ಯೆ ಇರಲಿ, ಈಗಲೂ ಅದೇ ಕೆಲಸದಲ್ಲಿ ನಿರತರಾಗಿದ್ದೇನೆ. ನನಗೆ ಮೆಸೇಜು ಕಾಲ್ ಮಾಡದೆ ಈಗ ಯಾವ ಥರ ಇದ್ದೀರೋ ಅದೇ ಥರ ಇದ್ದರೆ ಇನ್ನೂ ಬಾಕಿ ಇರತಕ್ಕಂಥ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ತೇನೆ. ಇನ್ನೂ ಏನಾದರೂ ಸಮಸ್ಯೆಗಳಿದ್ದರೆ ಇವುಗಳನ್ನು ಏನು ಏನೇನು ಇದ್ದಾವೆ, ಬ್ಲಾಕ್ ಚೈನ್ ಅಲ್ಲ, ಕೆ ಎಕ್ಸ್ಚೇಂಜ್ ಆಗಲಿ, ಬಿ ಸಿ ಟಿ ಆಗಲಿ, ಕೆ ಜಿ ಸಿ ಆಗಲಿ, ಇವುಗಳನ್ನು ಕೊಟ್ಟ ನಂತರವೇ ಆ ಸಮಸ್ಯೆಗಳನ್ನು ನಾನು ಪರಿಹರಿಸುವ ಕೆಲಸ ಮಾಡ್ತೇನೆ. ಅನುಮಾನ ಇದ್ದವರು ನಮ್ಮ ಬ್ಲಾಕ್ ಚೈನ್ ಮೇಲೆ, ನಮ್ಮ ಕಾಯಿನ್ಗಳ ಮೇಲೆ ಸಾಕಷ್ಟು ಜನರು ಅನುಮಾನ ಪಟ್ಟಿರ್ತಕ್ಕಂಥವ್ರು, ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಕೊಟ್ಟ ನಂತರ ಗೊತ್ತಿದ್ದವರು ಆದರೆ ನೀವು ಚೆಕ್ ಮಾಡಿಕೊಳ್ಳಿ. ಮತ್ತು ಗೊತ್ತಿಲ್ಲದವರು ಗೊತ್ತಿದ್ದವರ ಹತ್ರ ಹೋಗಿ ಚೆಕ್ ಮಾಡಿಸಿ, ಇದು ಒರಿಜಿನಲಾ ಅಥವಾ ಬೇರೆ ಏನು ಅಂತ ತಿಳಿದುಕೊಳ್ಳಲು ನಿಮಗೆ ಮುಕ್ತವಾದ ಅವಕಾಶ ಇದೆ ಅಂತೇಳಿ ನಮ್ಮ ಕಿಬೋ ಕಂಪನಿಯ ಶ್ರೀ ಕಿಲಪರ್ತಿ ವೆಂಕಟರಾವ್ ಎಮ್ ಡಿರವರು ಈ ಒಂದು ಪಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ. ಗೆಳೆಯರೆ, ಈ ಒಂದು ವಿಷಯಗಳನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ನೀವು ಸತ್ಯ ಮುಂದುವರಿರಿ. ಈ ಒಂದು ವಿಷಯವನ್ನು ಯಾರ್ಯಾರಿಗೂ ಅರ್ಥ ಆಗಿದೆ, ಯಾರ್ಯಾರಿಗೂ ಅರ್ಥ ಆಗಿಲ್ಲೋ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಈ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಗೆಳೆಯರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಕ್ಕಂಥದ್ದು ಜನರು ಯಾರೂ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲವನ್ನು ಸೂಚಿಸಿ ಅಂತೇಳಿ ಕೇಳ್ತಾ, ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ, ಧನ್ಯವಾದಗಳೊಂದಿಗೆ.